ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಗುರು ಬ್ರಹ್ಮ ಗೌರವೈಷ್ಣ ಗರ ದೇವ ಮಹೇಶ್ವರ ಗೌರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೈ ಸಿದ್ಧಿವಿನಾಯಕ ಜೈ ಶರವೇಶ್ವರ ಜೈ ವೆಂಕಟೇಶ್ವರ ಜೈ ಅಗಸ್ತ್ಯ ಮಹರ್ಷಿ ಜೈ ಮಹಾವತಾರ ಬಾಬಾ ಜೈ ಶ್ರೀರಾಮ್ ಜೈ ಭಾರತ್ ಆರಾಮಾಗಿದ್ದೀರಾ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತನಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ಕನ್ಯಾ ರಾಶಿಯವರಿಗೆ ಜೂಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಕನ್ನಡ ತೆಲುಗು ತಮಿಳ್ ಹಿಂದಿ ವರ್ಕ್ಶಾಪ್ ಐದು ಚಾನಲ್ ಪ್ರಾರಂಭಿಸಿದ್ದೀವಿ ಎಲ್ಲ ನಮ್ಮ ಅಭಿಮಾನಿಗಳು ಅನುಯಾಯಿಗಳ ಒತ್ತಾಯದ ಮೇರೆಗೆ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ಓಕೆ ಪ್ರೋತ್ಸಾಹದ ಮೇರೆಗೆ ಒತ್ತಾಯ ಅಲ್ಲ ಪ್ರೋತ್ಸಾಹದ ಮೇರೆಗೆ ಆದ್ದರಿಂದ ನೀವು ಎಲ್ಲ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಚಾನಲ್ ವಿಡಿಯೋಗಳನ್ನು ಲೈಕ್ ಮಾಡಿ ಎಲ್ಲ ಚಾನಲ್ಗೂ ನಿಮ್ಮದೇ ಆದಂಥ ಕಮೆಂಟ್ ಮಾಡಿ ಧಾರಾಳವಾಗಿ ಮಾಡ್ಬೋದು ಯಾಕೆಂದರೆ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಅಕೌಂಟಿಂದ ಒಂದೇ ಒಂದು ಪೈಸಾ ಕೂಡ ದುಡ್ಡು ಕಟ್ಟಾಗಲ್ಲ ಡಿಡಕ್ಟ್ ಆಗೋಲ್ಲ ಆ ಮಾಡ್ತೀರಾ ಆ ಪ್ರೋತ್ಸಾಹ ಕೊಡ್ತೀರಾ ಸದಾ ಅನ್ನೋ ಒಂದು ನಂಬಿಕೆಯಿಂದ ವಿಡಿಯೋ ಒಳಗೆ ಹೋಗೋಣ ಬನ್ನಿ ಕನ್ಯಾ ಅವರಿಗೆ ಜೂಲೈ ತಿಂಗಳು ಹೇಗಿರುತ್ತೆ ಅನ್ನೋದಕ್ಕೆ ನಾಲ್ಕು ರಾಶಿ ಕುಂಡ್ಲಿಗಳನ್ನ ನೋಡಬೋಣ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡು ಸಾರಿ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೆರಡು ಸೊ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ನಾಲ್ಕು ರಾಶಿ ಕುಂಡಲಿಗಳನ್ನ ನೋಡುವಾಗ ಕನ್ಯಾ ರಾಶಿಗೆ ಯೋಗವನ್ನು ಕೊಡ್ತಕ್ಕಂಥ ಮೂರು ಪ್ರಮುಖ ಗ್ರಹಗಳಲ್ಲಿ ಶುಕ್ರನ ಮತ್ತು ಬುಧನ ಸಂಚಾರ ತುಂಬ ತುಂಬ ಅತ್ಯದ್ಭುತವಾಗಿರೋದರಿಂದ ತೊಂಬತ್ತೈದು ಪರ್ಸೆಂಟೇಜು ಕನ್ಯಾ ರಾಶಿಯವರಿಗೆ ಈ ಸಾರಿ ವಿಪರೀತ ರಾಜಯೋಗ ಉಂಟಾಗುತ್ತೆ ಜುಲೈ ತಿಂಗಳು ಅವರು ಅಂದ್ಕೊಳ್ಳದೇ ಇರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ನಡೆದು ಯಾವ ರೀತಿ ರಾಶ್ಯಾಧಿಪತಿ ಬುಧ ಒಂಬತ್ತನೇ ಮನೆಯಲ್ಲಿ ಸಂಚಾರ ಎಲ್ಲಿ ಋಷಭ ರಾಶಿಯಲ್ಲಿ ಆಮೇಲೆ ವಾಕ್ಸ್ಥಾನಾಧಿಪತಿ ಧನಸ್ಥಾನಾಧಿಪತಿ ಭಾಗ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಶುಕ್ರ ಸ್ವಂತ ಮನೆಯಲ್ಲಿ ಇದು ತಿಂಗಳ ಪ್ರಾರಂಭದಲ್ಲಿ ತಿಂಗಳ ಮಧ್ಯಭಾಗಕ್ಕೆ ಬಂದ್ವಿ ಅಂತ ರಾಶಿ ರಾಶ್ಯಾಧಿಪತಿ ಬುಧ ಹತ್ತನೇ ಹತ್ತನೇ ಮನೆಗೆ ಬರ್ತಾರೆ ಕರ್ಮಸ್ಥಾನಕ್ಕೆ ಅದು ಸ್ವಂತ ಮನೆಗೆ ರಾಶ್ಯಾಧಿ ಪತಿ ಬುಧ ಸ್ವಂತ ಮನೆಗೆ ಬರ್ತಕ್ಕಂಥದ್ದು ತುಂಬ ವಿಪರೀತ ರಾಜಯೋಗ ಅದರ ಜೊತೆಗೆ ಈಗ ಆರನೇ ಮನೇಲಿ ಶನಿ ಇರೋದು ಸಂಚಾರ ಕುಂಭದಲ್ಲಿ ತಿಂಗಳ ಮಧ್ಯ ಪ್ರಾರಂಭದಲ್ಲಿ ತಿಂಗಳ ಮಧ್ಯದಲ್ಲಿ ಹೇಗೆ ಬುಧ ಗ್ರಹ ಹತ್ತನೇ ಮನೆಗೆ ಬರ್ತಾರೋ ಮಿಥುನ ರಾಶಿಗೆ ಶನಿಗ್ರಹ ಕೂಡ ಕುಂಭರಾಶಿಯಿಂದ ಮಕರ ರಾಶಿಗೆ ಬಂದುಬಿಡ್ತಾರೆ ಶನಿ ಸ್ವಂತ ಮನೆ ಬುಧಗ್ರಹ ಸ್ವಂತ ಮನೆ ಶುಕ್ರ ಸ್ವಂತ ಮನೆ ಆಮೇಲೆ ತಿಂಗಳ ಅಂತ್ಯದಲ್ಲಿ ಶುಕ್ರ ಕೂಡ ಬುಧನ ಮನೆಗೆ ಮಿಥುನ ರಾಶಿಗೆ ಬಂದುಬಿಡ್ತಾರೆ ವಾಕ್ಸ್ಥಾನಾಧಿಪತಿ ಭಾಗ್ಯಸ್ಥಾನಾಧಿಪತಿ ಮಿಥುನ ರಾಶಿಗೆ ಬಂದುಬಿಡ್ತಾರೆ ಸೊ ರಾಶಿಯವರಿಗೆ ವಿಪರೀತ ರಾಜಯೋಗ ನೈಂಟಿ ಫೈವ್ ಪರ್ಸೆಂಟ್ ಅಂತ ನಾನು ಏನಕ್ಕೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಅದು ಅತಿಶಯೋಕ್ತಿ ಆಗಿಬಿಡುತ್ತೆ ಅಂತ ನೈಂಟಿ ಫೈವ್ ಪರ್ಸೆಂಟ್ ನಿಲ್ಲಿಸಿದೆ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಇವರಿಗೆ ತುಂಬ ಒಳ್ಳೆಯದಿರುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಅಂತ ಒಂದು ಫಾರ್ಮಾಲಿಟಿ ಸೇಕ್ ಹೇಳಿದೆ ಎಂತೆಂಥ ಕೆಲಸ ಕಾರ್ಯಗಳು ಅದು ಆಗೋದೇ ಇಲ್ಲ ಅಂತ ಮರ್ತು ಬಿಟ್ಟಿರ್ತಕ್ಕಂಥದ್ದು ಮರ್ತು ಇದಷ್ಟೇ ಇದು ಕೈ ಬಿಟ್ಟೋಯ್ತು ಇದ್ರ ಬಗ್ಗೆ ನಾವೇನು ಮಾಡೋದು ಬೇಡ ಅಂದ್ಕೊಂಡಿದ್ವಿ ಏನೋ ದಿಢೀರಂಥ ಒಂದು ಸ್ವಲ್ಪ ಆಶಾಭಾವನೆ ಚಿಗುರ್ತು ಸುಮ್ಮನೆ ಹೋಗಿ ನೋಡಿ ಮಾತಾಡಿದ್ವಿ ಅದು ಸರಿ ಹೋಯಿತು ಅಂತ ಹೇಳ್ತಕ್ಕಂಥ ವಿಷಯಗಳು ನಡೀತಕ್ಕಂಥ ಯೋಗ ಇರೋದರಿಂದ ಈ ಕ್ಯಾಟಗರಿ ಆ ಕ್ಯಾಟಗರಿ ಆ ಥರ ಎಲ್ಲ ನಾನೇನು ಹೇಳೋಕ್ಕೆ ಹೊರಟಿಲ್ಲ ಕನ್ಯಾರಾಶಿ ಅವ್ರಿಗೆ ಓದ್ತಿರ್ತಕ್ಕಂಥವ್ರಿಗೆ ಒಳ್ಳೆಯ ಉದ್ಯೋಗ ಓದು ಮುಗಿಸಿದ ತಕ್ಷಣ ಒಳ್ಳೆಯ ಉದ್ಯೋಗ ಓದು ಮುಗಿಸಿ ಕೆಲಸಕ್ಕೋಸ್ಕರ ಕಾಯ್ತಿದ್ದಾರೆ ಅಂದರೆ ಅದಕ್ಕಿಂತ ಒಳ್ಳೆ ಉದ್ಯೋಗ ಸರ್ಕಾರದಲ್ಲಿ ಕೆಲಸ ಕಾರ್ಯ ಮಾಡಿರ್ತಕ್ಕ ಮಾಡಬೇಕು ಅಂತ ಆಸೆ ಪಡ್ತಕ್ಕಂಥವ್ರಿಗೆ ಒಳ್ಳೆಯ ಉದ್ಯೋಗಗಳು ಪ್ರೈವೇಟ್ ಸೆಕ್ಟ್ರಲ್ಲಿ ಫಾರಿನ್ ಜಾಬ್ಸ್ಗೆ ಹೋಗ್ತಕ್ಕಂಥವ್ರು ಅದರಲ್ಲಿ ವ್ಯಾಪಾರಸ್ಥರು ಅಂತ ಹೇಳ್ತಕ್ಕಂಥ ಬಿಲ್ಡರ್ಸು ಡೆವಲಪರ್ಸ್ ಯಾಕಂದರೆ ಬಿಲ್ಡರ್ಸು ಡೆವಲಪರ್ಸ್ ಅಂದ್ರೆ ದುಡ್ಡು ಮತ್ತು ಭೂಮಿ ಈ ದುಡ್ಡು ಮತ್ತು ಭೂಮಿ ತು ಸ್ವಲ್ಪ ಕಷ್ಟ ಇದೆ ಇದೆರಡನ್ನೂ ಬ್ಯಾಲೆನ್ಸ್ ಮಾಡೋದು ಅಷ್ಟು ಅಲ್ಲ ಸೊ ಲ್ಯಾಂಡ್ ತೊಗೊಂಡಿರ್ತಕ್ಕಂಥವ್ರಿಗೆ ಭೂಮಿ ರಿಲೇಟೆಡ್ ನೋಡಬೇಕು ಆಮೇಲೆ ಲ್ಯಾಂಡೆಲ್ಲ ತೊಗೊಂಡ್ಬಿಡ್ತೀರಂದರೆ ಕಟ್ಟಿ ಮಾರ್ತಕ್ಕಂಥ ಅಪಾರ್ಟ್ಮೆಂಟ್ಸ್ ಇರ್ತಕ್ಕಂಥವ್ರಿಗೆ ದುಡ್ಡು ಬರಬೇಕು ಎರಡೂ ಕೂಡ ತುಂಬ ಚೆನ್ನಾಗಿ ಆಗ್ತಕ್ಕಂಥ ವಿಷಯಗಳು ಪ್ರಾಪರ್ಟಿ ಲಿಟಿಗೇಷನ್ಸ್ ಅಂತ ಕನ್ಯಾರಾಶಿಯವರಿಗೆ ಏನೇನು ಪ್ರಾಪರ್ಟಿ ಲಿಟಿಗೇಷನ್ಸ್ ಇರುತ್ತೋ ಅದು ಎಲ್ಲವೂ ಕೂಡ ಸುಮ್ಮನೆ ಒನ್ ಟು ಒನ್ ಕೂತು ಮಾತಾಡಿದ್ರೆ ಸಾಕು ಹತ್ತು ವರ್ಷದ ಇಪ್ಪತ್ತು ವರ್ಷದ ಕೇಸ್ ನಡ್ಸ್ಕೊಂಡು ಬಂದಿದ್ದೀವಿ ಹದಿನೈದು ವರ್ಷದ ಹಿಂದಿನ ಪ್ರಾಬ್ಲಮ್ ಇದು ಅಷ್ಟು ಓಲ್ಡ್ ಪ್ರಾಬ್ಲಮ್ ಅದು ಅಪ್ಪನ ಸಂಬಂಧ ಆಗ್ಬೋದು ಅಮ್ಮನ ಸಂಬಂಧ ಆಗ್ಬೋದು ಅಜ್ಜ ಅಜ್ಜಿ ಸಂಬಂಧ ಆಗ್ಬೋದು ಇಲ್ಲ ಫ್ರೆಂಡ್ಶಿಪ್ಪು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರ್ತಕ್ಕಂಥ ಬಿಸ್ನೆಸ್ ಡೀಲ್ ಇರ್ಬೋದು ಇವೆಲ್ಲವೂ ಕೂಡ ನಾನು ಜಸ್ಟ್ ಒನ್ ಟು ಒನ್ ಕೂತು ಮಾತಾಡೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಿ ದಶಕಗಳ ಸಮಸ್ಯೆಗಳನ್ನ ಹತ್ತು ಮಿನಿಟಲ್ಲಿ ಮುಗಿಸ್ಕೊಂಡು ಬರ್ಬೋದು ದಶಕಗಳ ಸಮಸ್ಯೆನ ದಸ್ ಮಿನಿಟಲ್ಲಿ ಮುಗಿಸ್ಕೊಂಡು ಬರ್ಬೋದು ಆ ಥರ ಹತ್ತಾರು ವರ್ಷಗಳ ಪ್ರಾಬ್ಲಮ್ನ ಹತ್ತಾರು ನಿಮಿಷದಲ್ಲಿ ಮಾತಾಡಿ ಮುಗಿಸ್ಕೊಂಡು ಬರ್ತಕ್ಕಂಥ ವಿಪರೀತ ರಾಜಯೋಗ ಕನ್ಯಾ ಅವ್ರಿಗೆ ಇರೋದರಿಂದ ಸ್ವಲ್ಪ ಕೆಲಸ ಕಾರ್ಯಗಳನ್ನೆಲ್ಲನೂ ಎಲ್ಲೋ ಬಿಟ್ಟರಿ ಅಂತ ಬಿಡಬೇಡಿ ಓಕೆ ಮುಂದುವರಿಸಿ ಎಲ್ಲ ರೀತಿ ಒಳ್ಳೆಯದಾಗತ್ತೆ ಸೊ ಗಂಡ ಹೆಂಡತಿ ದಾಂಪತ್ಯ ಚೆನ್ನಾಗಿರುತ್ತೆ ಆಮೇಲೆ ಮಕ್ಕಳ ಜೊತೆ ಸಂಬಂಧ ಚೆನ್ನಾಗಿರುತ್ತೆ ಹೊಸದಾಗಿ ಮದುವೆಗೆ ಅಂತ ಪ್ಲ್ಯಾನ್ ಮಾಡ್ತಿರ್ತಕ್ಕಂಥವ್ರಿಗೆ ಚೆನ್ನಾಗಿರುತ್ತೆ ಈ ಮದುವೆ ಗಂಡ ಹೆಂಡತಿ ದಾಂಪತ್ಯ ಇದಕ್ಕೆಲ್ಲ ಕನ್ಯಾರಾಶಿಗೆ ಯೋಗವನ್ನು ಕೊಡ್ತಕ್ಕಂಥ ಗ್ರಹಗಳೇ ಅಲ್ಲ ಯಾವ ಗ್ರಹಗಳು ಗೊತ್ತಾ ಚಂದ್ರ ಏನು ಓಹೋ ಅಂತ ಯೋಗ ಕನ್ಯಾ ಕನ್ಯಾರಾಶಿಗೆ ಆದರೆ ಅವನು ಹನ್ನೊಂದನೇ ಮನೇಲಿದ್ದಾನೆ ಒಂದೊಂದು ದಿನಕ್ಕೆ ಒಂದೊಂದು ಮನೆಗೆ ಹೋಗ್ತಾನೆ ತಿಳ್ಕೊಳ್ಳಿ ಆದರೆ ಹನ್ನೊಂದು ಮನೇಲಿದ್ದಾನಲ್ಲ ತಿಂಗಳು ಫಸ್ಟಲ್ಲೇ ಪ್ರಾರಂಭದಲ್ಲೇ ಅದೊಂದು ಆಮೇಲೆ ಗುರುಗ್ರಹ ನಾಲ್ಕು ಏಳನೇ ಅಧಿಪತಿ ಅಂತೀವಿ ಯೋಗ ಕೊಡ್ತಕ್ಕಂಥವನೇನಲ್ಲ ಸ್ವಂತ ಮನೇಲಿ ಇದ್ದಾನೆ ಗುರುಗ್ರಹ ಮೀನರಾಶಿಯಲ್ಲಿ ಇದು ಕೂಡ ಆ್ಯಡಾನ ಇವರಿಗೆ ಹಾಗೇನಾಗುತ್ತೆ ಇವರು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗುತ್ತೆ ಸೊ ಮದುವೆಗೆ ನೋಡ್ತಕ್ಕಂಥವ್ರು ವಧುವರರ ಅನ್ವೇಷಣೆಯಲ್ಲಿ ಇರ್ತಕ್ಕಂಥವ್ರಿಗೆ ಮಕ್ಕಳನ್ನ ಎದುರು ನೋಡ್ತಿರ್ತಕ್ಕಂಥವ್ರಿಗೆ ನಾಲ್ಕೈದು ವರ್ಷ ಆಯಿತು ಮದುವೆಯಾಗಿ ಮಕ್ಕಳಾಗಬೇಕು ಅಂತ ಹೇಳ್ತಿರ್ತಕ್ಕಂಥವ್ರಿಗೆ ಇವೆಲ್ಲದಕ್ಕೂ ಒಳ್ಳೆಯದಾಗುತ್ತೆ ವ್ಯಾಪಾರಸ್ಥರಿಗೆ ಕೆಲಸ ಕಾರರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ವಂತ ಮನೆ ಕಟ್ತಕ್ಕಂಥದ್ದು ಭೂಮಿ ತಗೊಳ್ತಕ್ಕಂಥದ್ದು ಭೂಮಿ ಮಾರಾಟ ಮಾಡ್ತಕ್ಕಂಥದ್ದು ಒಳ್ಳೆ ಲಾಭ ಮಾಡ್ತಕ್ಕಂಥದ್ದು ಇವೆಲ್ಲ ಯೋಗಗಳು ಜಾಸ್ತಿ ಇದೆ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು ತುಂಬ ಒಳ್ಳೆಯದಾಗ್ತಕ್ಕಂಥ ಸಮಯ ಅದರಿಂದ ತರಕಾರಿ ಬೆಳೀತಕ್ಕಂಥವ್ರು ಹೂವು ಬೆಳೀತಿರ್ತಕ್ಕಂಥವ್ರು ಹಣ್ಣು ಬೆಳೀತಿರ್ತಕ್ಕಂಥವ್ರು ರೈತರಿಗೂ ಕೂಡ ಭಾಗ್ಯೋದಯ ಆಗ್ತಕ್ಕಂಥ ಸಮಯ ಸೊ ಓವರ್ ಆಲ್ ಎಲ್ಲ ಚೆನ್ನಾಗಿದೆ ಏನು ಗುರುಜಿ ಪ್ರಾಬ್ಲಮ್ ಅಂತೀರಾ ಹೆಲ್ತ್ ರಿಲೇಟೆಡಲ್ಲಿ ಏನಾದರೂ ಆಪ್ರೇಷನ್ ಸರ್ಜರೀಸ್ ಆಗ್ಬೋದು ಅದು ಮೊದಲಿಂದ ಇರತಕ್ಕಂಥ ಪ್ರಾಬ್ಲಮ್ಸು ಅದರಲ್ಲಿ ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು ಆಮೇಲೆ ನರ್ವ್ಸ್ ರಿಲೇಟೆಡ್ ಪ್ರಾಬ್ಲಮ್ಸು ರಕ್ತ ಸ್ವಲ್ಪ ತಿಕ್ಕಾಯಿತು ತಿನ್ನಾಯಿತು ಅಂತ ಹೇಳ್ತಕ್ಕಂಥದ್ದೆಲ್ಲ ಈ ಬ್ಲಡ್ ಪ್ರೆಷರ್ ರಿಲೇಟೆಡ್ ಬರುತ್ತೆ ನೋಡಿದ್ರೆ ಆ ಥರ ರಕ್ತನಾಳಗಳಲ್ಲಿ ತೊಂದರೆಗಳಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು ಇದಿರ್ಬೋದು ಇದು ಮೊದಲಿಂದ ಯಾರಿಗಾದ್ರೂ ಆ ಥರ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಮೆಡಿಕಲ್ ಚೆಕಪ್ ಎಲ್ಲ ಪಕ್ಕ ಇರ್ತದೆ ತೊಂದರೆ ಇಲ್ಲ ಆ ಥರ ಯಾವುದು ಪ್ರಾಬ್ಲಮ್ ನಮ್ಗೆ ಸಿಮ್ಟಮ್ಸ್ ಇತ್ತು ನಾವೇನೋ ನೋಡ್ಕೊಳಕ್ಕಾಗಿಲ್ಲ ನೋಡಿ ಸಿಮ್ಟಮ್ಸ್ ಬಂದ ತಕ್ಷಣ ಮೆಡಿಕಲ್ ಚೆಕಪ್ಗೆ ಹೋಗ್ಬೇಡಿ ಇದೊಂದು ಪ್ರಾಬ್ಲಮೇ ಇದೆಲ್ಲದರಿಂದ ಈಚೆ ಬರೋದಕ್ಕೆ ಏನು ಗುರುಜಿ ಮಾಡಬೇಕು ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ತುಂಬ ಮುಖ್ಯವಾಗಿ ಆಗಿ ಸ್ಕೂಲ್ಗೆ ಹೋಗ್ತಕ್ಕಂಥ ಸಣ್ಣ ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸೊ ಎಷ್ಟೋ ಜನ ಅನಾಥ ಆಶ್ರಮದಲ್ಲಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳೇ ಹಾಸ್ಟೆಲಲ್ಲಿರ್ತಾರೆ ಅವ್ರನ್ನ ಯಾರು ನೋಡ್ಕೊಳ್ಳೋಕ್ಕೋ ಮಾಡೋದಕ್ಕೋ ಸ್ವಲ್ಪ ಏನೋ ಒಂದು ಸಣ್ಣ ಅನುದಾನದಲ್ಲಿ ಬೆಳಿ ಬೆಳೀತಿರುತ್ತೆ ಆ ಥರ ಹಾಸ್ಟೆಲ್ಗಳನ್ನ ಹುಡುಕಿ ಅವ್ರಿಗೆ ಬೇಕಾದ ವಸ್ತುಗಳು ಅವರಿಗೆ ಆಹಾರ ಧಾನ್ಯದಿಂದ ಹಿಡ್ದು ಅವರು ಓದ್ತಕ್ಕಂಥ ಪುಸ್ತಕಗಳವರೆಗೂ ಒಂದು ಹರ್ಷಣ ಕುಂಕುಮ ಈ ಥರದಲ್ಲ ಏನೇನಾಗುತ್ತೋ ಕನ್ನಿ ದೇವತೆಗಳು ಅಂತಲೇ ಅರ್ಥ ಅದರಿಂದ ಆ ದೇವತೆಗಳಿಗೆ ಅನ್ನೋ ಥರ ವಿಷಯದಲ್ಲಿ ದೇವರಿಗೆ ಅಂತ ಮಾಡ್ತಕ್ಕಂಥದ್ದು ದೇವರುಗಳಿಗೆ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಂಡು ಆ ಕನ್ಯಾ ಸ್ತ್ರೀಗಳು ಯಾರಿರ್ತಾರೋ ಆ ಥರದವ್ರಿಗೆ ಕೊಡ್ತಕ್ಕಂಥದ್ದು ಉತ್ತಮ ಅದೇ ಥರ ಮೂರನೇ ಜೆಂಡರ್ ಅಂತ ಹೇಳ್ತೀವಲ್ಲ ಅಲಿಗ್ರಹ ಅಂತ ಹೇಳ್ತೀವಲ್ಲ ಮೂರನೇ ಜೆಂಡರ್ ಗಂಡು ಅಲ್ಲ ಹೆಣ್ಣು ಅಲ್ಲ ತರ್ಡ್ ಜೆಂಡರ್ ಅಂತೀವಲ್ಲ ಆ ಥರದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೈಯಲ್ಲಾದಷ್ಟು ಏನಾದರೂ ಒಂದು ಸಹಾಯ ಮಾಡ್ತಕ್ಕಂಥದ್ದು ಅದು ಬುಧವಾರದ ದಿನ ಒಂದು ಐದು ಜನ ಐದು ಅನ್ನೋದು ತುಂಬ ಒಳ್ಳೆಯ ಸಂಖ್ಯೆ ಬ ಕನ್ಯಾರಾಶಿಗೆ ಒಂದು ಐದು ಜನ ಅವ್ರನ್ನ ಕರೆದು ಅವ್ರಿಗೆ ಅರ್ಶನವೋ ಕುಂಕುಮ ಅವ್ರದೆಲ್ಲ ಒಂದು ಕಾಣಿಕೆ ಥರ ಒಂದು ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ನೋಡಿದ್ರೆ ಆ ಥರ ಒಂದು ಭಾಗ ಇದ್ರ ಥರ ಕೊಟ್ಟು ಕಳಿಸ್ತಕ್ಕಂಥದ್ದು ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತಕ್ಕಂಥದ್ದು ವಸ್ತ್ರದ ಜೊತೆಗೆ ಒಳ್ಳೆಯದಾಗುತ್ತೆ ಅದು ಬಿಟ್ಟು ಮಹಾವಿಷ್ಣುವಿನ ದೇವಸ್ಥಾನ ಮಹಾವಿಷ್ಣು ಅಂದರೆ ವೆಂಕಟೇಶ್ವರನ ದೇವಸ್ಥಾನನೇ ಅದು ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಅಷ್ಟು ತುಳಸಿ ಮಲ್ಲಿಗೆ ಹೂವು ಓಕೆ ಇದರ ಅಲಂಕಾರ ಪೂಜೆ ಅಭಿಷೇಕಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯದಾಗುತ್ತೆ ಇವ್ರಿಗೆ ತುಂಬ ಚೆನ್ನಾಗಿ ಆಗಿ ಬರ್ತಕ್ಕಂಥದ್ದು ಅಂತ ನಾವು ನೋಡುವಾಗ ನಾಗಗಳಿಗೆ ಸಾಧ್ಯವಾದಷ್ಟು ನಾಗಗಳಿಗೆ ಇವರ ಹೆಸರಿನಲ್ಲಿ ಯಾವುದಾದ್ರು ಒಂದು ಸ್ಪಾನ್ಸರ್ ಮಾಡ್ತಕ್ಕಂಥದ್ದು ಆಹಾರಕ್ಕೆ ಕೊಡ್ತಕ್ಕಂಥದ್ದು ಅಡಾಪ್ಷನ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಇದನ್ನು ಮಾಡ್ಕೊಳ್ಳೋದ್ರ ಮೂಲಕ ಕನ್ಯಾ ಅವರಿಗೆ ಆಗಬೇಕಾದಂಥ ಎಲ್ಲ ಒಳ್ಳೆಯದು ಅವ್ರನ್ನ ಅರಸ್ಕೊಂಡು ಬರಲಿ ಏನೇ ಕೆಟ್ಟದಿದ್ದರೂ ಕಡಿಮೆ ಆಗಲಿ ಅಂತ ನಾವು ಸಿದ್ಧಿವಿನಾಯಕ ಸರ್ವೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲರಿಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಲೋಕ ಸಮಸ್ತ ಸುಖನೊಬ್ಬವಂತು ಸರ್ವೇ ಜನ ಸುಖನೋವಂತು ವಸುದೈವ ಕುಟುಂಬ